कर्नाटकातील वक्फ बोर्ड कायदा शेतकरी विरोधी, निपाणीत भाजप कार्यकर्त्यांच्याकडून रस्ता रोको. कर्नाटकातील काँग्रेस सरकार हे शेतकरी विरोधी सरकार असून सर्वसामान्य शेतकऱ्यांची पिळवणूक करीत आहे. सदर वक्फ बोर्ड कायदा रद्द करून शेतकऱ्यांना न्याय द्यावा अशी मागणी हालशुगर संचालक श्रीकांत बन्ने यांनी केली. ते निपाणी येथे धर्मवीर संभाजी सर्कल येथे भाजप शहर आणि ग्रामीण पदाधिकारी यांनी केलेला रस्ता रोको आंदोलन प्रसंगी बोलत होते. ನಗರಪಾಲಿಕೆ ಅಧ್ಯಕ್ಷರು ಎಲ್ಲ ಸದಸ್ಯರು ಬಂದಂತೆ ಎಲ್ಲ ಸಮಸ್ತ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರು ಹಾಗೂ ಅರ್ಜುನ ಸಕ್ಕರೆಕಾರ್ಖಾನೆಯ ಚೇರ್ಮನ್ರು ವೈಸ್ ಚೇರ್ಮನ್ರು ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ತುಂಬ ಈ ರೈತರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವು ಈ ವಕ್ಫ್ ಬೋರ್ಡ್ ಮುಖಾಂತರ ನಮ್ಮ ರಾಜ್ಯದ ಅನೇಕ ಅನ್ನದಾತನ ಒಂದು ಹೊಲಗದ್ದೆಗಳನ್ನು ವಕ್ಫ್ ಬೋರ್ಡ್ಗೆ ಆಸ್ತಿ ರೂಪದಲ್ಲಿ ಪ್ರತಿಯೊಂದು ಅವ್ರ ಪಹಣಿ ಪತ್ರದಲ್ಲಿ ದಾಖಲೆಗಳಾಗ್ತಾ ಇದೆ. ಇದೊಂದು ಪ್ರತಿಯೊಬ್ಬ ರೈತನ ಒಂದು ಕನಿಕರ ಮತ್ತು ಬಹಳಷ್ಟು ರೈತರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಈ ಸರ್ಕಾರ ಒಂದು ಈ ನಡ್ತಕ್ಕಂಥ ಕಾರ್ಯ ಬಹಳಷ್ಟು ಒಂದು ಖಿನ್ನತ ರೂಪದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಅದಕ್ಕೆ ಇವತ್ತು ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ರೈತರಿಗೆ ಸುಮಾರು ಎಕರೆಗಟ್ಟಲೆ ಆ ವಕ್ಫ್ ಬೋರ್ಡ್ನ ಒಂದು ಆಸ್ತಿಯಲ್ಲಿ ನೋಂದಣಿ ಆಗ್ತಾ ಇದೆ. ಅದಕ್ಕೆ ನಿಜವಾಗ್ಲೂ ಇವತ್ತಿನ ದಿನ ನಾವು ನಿಪ್ಪಾಣಿ ಈ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತ್ತು ಪ್ರತಿಯೊಂದು ಎಲ್ಲ ಪ್ರಮುಖ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಾವು ಇವತ್ತಿನ ದಿನ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟು ನಿಜವಾಗ್ಲೂ ಈ ವಕ್ಫ್ ಬೋರ್ಡನ್ನು ಈ ನಮ್ಮ ಕರ್ನಾಟಕ ಸರ್ಕಾರದಿಂದ ತೆಗೆದಾಕಬೇಕು ಮತ್ತು ನಮ್ಮ ಭಾರತ ದೇಶ ಉಳಿಗೋಸ್ಕರ ಇದು ಬಹಳಷ್ಟು ಒಂದು ಕಠಿಣ ರೂಪದಲ್ಲಿ ನಮ್ಮ ಇರ್ತಕ್ಕಂಥ ರೈತರ ಆಸ್ತಿ ಹೋಗ್ತಾ ಇದೆ. ಅದಕ್ಕೆಲ್ಲರೊಂದು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸರಿಯಾದ ಈ ಸರ್ಕಾರಕ್ಕೆ ಒಂದು ಪಾಠನ ಕಲಿಸಿ ಅನ್ನದಾತರ ಮತ್ತು ಆ ಹೊಲಗದ್ದೆಗಳನ್ನು ಮತ್ತೆ ಅವರಿಗೆ ಸಿಗುವಂತೆ ನಾವು ಹೋರಾಟ ಮಾಡೋಣ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ತಾಯಿದ್ದರೆ ನಾವು ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡೋಣ. ಇವತ್ತು ಸಂದರ್ಭದಲ್ಲಿ ಇವತ್ತು ಮತ್ತಷ್ಟು ನಾವು ರೈತರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಒಂದು ಹೊಲಗದ್ದೆಗಳಿಗೆ ಈ ವಕ್ಫ್ ಬೋರ್ಡ್ ಇರ್ತಕ್ಕಂಥ ಬಹಣಿ ಪತ್ರದಲ್ಲಿ ಏನೊಂದು ದಾಖಲೆ ಆಗಿದೆ ಅದನ್ನು ತೆಗೆದಾಕಲಿಕ್ಕೆ ತತ್ಕ್ಷಣವೇ ಈ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಹೇಳುತ್ತಾ ಇವತ್ತಿನ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಇವತ್ತಿನ ಈ ಒಂದು ಚಳವಳಿ ಈ ಹೋರಾಟಕ್ಕೆ ಮತ್ತೊಮ್ಮೆ ಎಲ್ಲವನ್ನು ಸಕ್ರಿಯವಾಗಿ ಬೆಂಬಲ ನೀಡಬೇಕಂತ ಹೇಳ್ತಾ ನಾನು ಮಾತ್ರ ವಿರಾಮ ಹೇಳ್ತೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದು ನಾರಾಟೆ ಮನಾಲೆ, ಕಾಂಗ್ರೆಸ್ ಸರ್ಕಾರಕಡೂನ್ ಶೇತಕರಂಚವರ್ ಅನ್ಯಾಯ ಕೇಲಾ ಜಾತ ಅಸೂನ್ ತ್ಯಾನ್ನಾ ಕೋಣತ್ಯಾಹೀ ಪದ್ಧತಿಚಿ ಪೂರ್ವ ಕಲ್ಪನಾ ನ ದೇತಾ ತ್ಯಾಂಚ್ಯಾ ಸಾತ್ ಬಾರಾವರ್ತಿ ವಕ್ಫ್ ಬೋರ್ಡಾಚಿ ನಾವೆ ಲಾವಣ್ಯಾತ್ ಆಲೆಲಿ ಅಸೂನ್ ಹಾ ಶೇತಕರಂಚವರ್ತಿ ಅನ್ಯಾಯ ಕೇಲಾ ಜಾತ ಆಹೆ. त्यांच्या मार्गदर्शनाखाली आणि उपस्थित असतात त्यांचे चेअरमन, व्हाईस चेअरमन, नगराध्यक्ष, ग्रामीण भागातले असतील किंवा शहरातले असतील, शेतकऱ्यांच्यावर अन्याय केला आहे. त्याचबरोबर बँक असतील किंवा शाळा असतील त्यांच्या जमिनी या हडप करण्याचा जे वकील कारस्थानी केला आहे हे खरोखर निंदनीय आहे आणि हे आपल्या भारत देशाला कलंक लावणारा आहे, एक विषय आहे. त्यामुळे ज्या वक्फ बोर्डाचे जे कोण अधिकारी असतील किंवा कर्नाटक सरकार असतील, मुख्यमंत्री असतील, त्यांनी ताबडतोब हा विषय जे सातबारावरती जी नावं लागली वक्फ बोर्डाचे ताबडतोब कमी करून आपल्या भारतातल्या शेतकऱ्यांच्यावर जो अन्याय होतो तो अन्याय दूर करण्यासाठी त्यांनी क्रम घ्यावा. नाहीपेक्षा याच्या पुढील काळात याच्यापेक्षाही मोठ्या प्रमाणात आंदोलन करण्यात येईल असा आम्ही सज्जन इशारा देऊन मी माझे इथे दोन शब्द संपतो. माजी खासदारांना अण्णासाहेब जोल्ले आणि आमदार सौ शशिकला जोल्ले यांच्या मार्गदर्शनाखाली निप्पाणी रस्ता रोको आंदोलन करण्यात आले. विविध घोषणांनी परिसर दणाणून सोडलेला होता. नगराध्यक्ष सोनल कोठाडिया म्हणाल्या, वक्फ बोर्डाकडून शेतकऱ्यांच्या जमिनीसह संपूर्ण गावेच्या गावे लोटण्याचा प्रकार केला जात आहे. हा प्रकार नोंदणीय असून वक्फ बोर्डाने यामध्ये सुधारणा करून शेतकऱ्यांना योग्य न्याय द्यावा. विषय हा जनसामान्यांच्या जमिनीचा जनसामान्यांचा आहे, शेतकऱ्यांचा आहे. तमिळनाडूमध्ये अख्खं गाव वक्फ बोर्डाच्या नावाखाली हडप केलं जाते आणि त्यासाठी सर्वसामान्यांना जागृतीसाठी आपण इथं जमलेलो आहोत. माझं फक्त सरकारला एवढंच आव्हान आहे की अनुदान
यावेळी हाल शुगर चेअरमन एम पी पाटील, व्हाईस चेअरमन पवन पाटील, संचालक विश्वनाथ कमते, राजू गुंदेशा, समित सासने, रमेश पाटील, विनायक पाटील, मिथुन पाटील, गीता पाटील, उपनगराध्यक्ष संतोष सांगावकर, नगरसेविका सुजाता कदम, अरुणा मुदकुडे, प्रभावती सूर्यवंशी, सुनील पाटील, एस एस ढवणे, दिलीप चव्हाण, भाजपाचे पदाधिकारी, आजी माजी नगरसेवक, भाजपा कार्यकर्ते मोठ्या संख्येने उपस्थित होते.